ಸರ್ಕಾರಿ ಉದ್ಯೋಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮುಂದೆ ಬರ್ತಿರತಕ್ಕಂಥ ಸರ್ಕಾರಿ ಉದ್ಯೋಗದ ಮಾಹಿತಿಯನ್ನು ಪಡೆಯಲು. ನಾವಿವಾಗ ನೋಡ್ತಾ ಇರೋದು CPRIಯಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ವಿವರ. CPRI ಅಂತಂದರೆ ಸೆಂಟ್ರಲ್ ಪವರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ. ಇದಕ್ಕೆ ಅಪ್ಲೈ ಮಾಡಲು ಲಾಸ್ಟ್ ಡೇಟ್ ಬಂದುಬಿಟ್ಟು 15/4/2019. ಮತ್ತು ನಿಮಗೆ ಜಾಬ್ ಲೊಕೇಶನ್ ಬಂದುಬಿಟ್ಟು ಕರ್ನಾಟಕ ಬೆಂಗಳೂರಿನಲ್ಲಿ. ಬನ್ನಿ ಇದರ ಬಗ್ಗೆ ಮಾಹಿತಿಯನ್ನು ಇಲ್ಲಿ ನೋಡೋಣ. ಫಸ್ಟ್ ಪೋಸ್ಟ್ ಬಂದುಬಿಟ್ಟು ರಿಸರ್ಚ್ ಅಸೋಸಿಯೇಟ್ ಅಂತ. ಇದಕ್ಕೆ ಸ್ಯಾಲ್ರಿ ನಿಗದಿಪಡಿಸಿರೋದು 20,000 ಪ್ರತಿ ತಿಂಗಳಿಗೆ. ಹಾಗೆ ಬೇಕಿರತಕ್ಕಂಥ ವಿದ್ಯಾರ್ಹತೆ ಫಸ್ಟ್ ಕ್ಲಾಸ್ BE ಅಥವಾ BTECH ಇನ್ ಪಾಲಿಮರ್ ಇಂಜಿನಿಯರಿಂಗ್ ಆಗಿರತಕ್ಕದ್ದು. ಮ್ಯಾಕ್ಸಿಮಮ್ ಏಜ್ ಲಿಮಿಟು 30 ವರ್ಷ. ಒಂದು ಎರಡನೇದು ಬಂದುಬಿಟ್ಟು ರಿಸರ್ಚ್ ಅಸೋಸಿಯೇಟ್ ಅಂತ. ರಿಸರ್ಚ್ ಅಸೋಸಿಯೇಟ್ಗೆ 20,000 ಪ್ರತಿ ತಿಂಗಳು. ಹಾಗೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಫಸ್ಟ್ ಕ್ಲಾಸ್ BE ಅಥವಾ BTECH ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂದರೆ END. ಏಜ್ ಲಿಮಿಟ್ ಬಂದುಬಿಟ್ಟು ಮ್ಯಾಕ್ಸಿಮಮ್ 30 ವರ್ಷ. ಇನ್ನು ಯಾವ ರೀತಿಯಾಗಿ ಇದನ್ನು ಅಪ್ಲೈ ಮಾಡಬೇಕಪ್ಪ ಅಂತಂದರೆ, ಇದು ಒಂದು ಪೋಸ್ಟ್ ಥ್ರೂ ಅಪ್ಲೈ ಮಾಡೋದು, ಅಂದರೆ ಆಫ್ಲೈನ್ ಅಪ್ಲಿಕೇಶನ್ ಆಗಿದ್ದು. ಇಲ್ಲಿ ನಿಮಗೆ ಅಪ್ಲಿಕೇಶನ್ ಫಾರ್ಮನ್ನು ಕೊಟ್ಟಿದ್ದಾರೆ, ಆ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಫಿಲಪ್ ಮಾಡಿಬಿಟ್ಟು ಇಲ್ಲಿ ಕೊಟ್ಟಿದ್ದಕ್ಕಂಥ ಅಡ್ರೆಸ್ಗೆ ನೀವು ಕಳಿಸ್ಬೇಕಾಗುತ್ತೆ. ಯಾವಾಗ ಅಂತಂದರೆ 15/4/2019 ಒಳಗೆ. ನೋಡಿ, ಅಡ್ರೆಸ್ ಈ ರೀತಿಯಾಗಿದೆ: ಸೆಂಟ್ರಲ್ ಪವರ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಪೋಸ್ಟ್ ಬಾಕ್ಸ್ ನಂಬರ್ 8066, ಪ್ರೊಫೆಸರ್ ಸರ್ CV ರಾಮನ್ ರೋಡ್, ಸದಾಶಿವನಗರ್, ಪೋಸ್ಟ್ ಆಫೀಸ್ ಬೆಂಗಳೂರು 560080. ಬನ್ನಿ ಅಪ್ಲಿಕೇಶನ್ ಫಾರ್ಮನ್ನು ಇಲ್ಲಿ ನೋಡೋಣ. ಇಲ್ಲಿ ನೋಡಿ, ಇದು ಅಪ್ಲಿಕೇಶನ್ ಫಾರ್ಮು. ಈ ಅಪ್ಲಿಕೇಶನ್ ಫಾರ್ಮಲ್ಲಿ ನಿಮ್ಮ ಫೋಟೋ, ನಿಮ್ಮ ಹೆಸರು, ತಂದೆಯವರ ಹೆಸರು, ಮ್ಯಾರಿಟಲ್ ಸ್ಟ್ಯಾಟಸ್ಸು, ಹಾಗೆ ಸ್ಪೌಸ್ ನೇಮು, ಮ್ಯಾರಿಡ್ ಇದ್ದರೆ, ಡೇಟ್ ಆಫ್ ಬರ್ತು, ಏಜ್ ಆ್ಯಸ್ ಆನ್ ಲಾಸ್ಟ್ ಡೇಟ್ ಆಫ್ ರಿಸಿಪ್ಟ್ ಆಫ್ ಅಪ್ಲಿಕೇಶನ್ನು. ಅವತ್ತು ಹಾಕ್ತಿರ್ಬೇಕಾದ್ರೆ ನಿಮ್ದು ಎಷ್ಟು ಏಜ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಹಾಕಿ. ಹಾಗೆ ನೀವು ಯಾವ ಒಂದು ಕ್ಯಾಸ್ಟ್ಗೆ ಬಿಲಾಂಗ್ ಮಾಡ್ತೀರಾ, SC ST OBC PWD ಅಂತ. ಪೋಸ್ಟ್ ವಿಚ್ ಅಪ್ಲೈಡ್, ಎರಡು ರೀತಿಯಾದಂಥ ಪೋಸ್ಟ್ ಇದೆ, ಯಾವುದಕ್ಕೆ ಅಪ್ಲೈ ಮಾಡ್ತೀರ ಅನ್ನೋದು ಸೀರಿಯಲ್ ನಂಬರ್ ಪ್ರಕಾರ ಇಲ್ಲಿ ಬರೆದ್ಬಿಟ್ಟು ನೀವು ತಿಳಿಸ್ಬೇಕಾಗುತ್ತೆ. ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಷನ್ನ ಇಲ್ಲಿ 9ನೇ ನಂಬರ್ ಕೊಟ್ಟಿದ್ದಾರಲ್ಲ, ಸೀರಿಯಲ್ ನಂಬರ್, ಅದರಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಎಲ್ಲ ಡೀಟೇಲ್ಸ್ ಕೊಡಬೇಕಾಗುತ್ತೆ. ಅದಾದಮೇಲೆ ಎಕ್ಸ್ಪೀರಿಯೆನ್ಸು, ಅದಾದಮೇಲೆ ನಿಮ್ಮ ಅಡ್ರೆಸ್, ಕಮ್ಯುನಿಕೇಷನ್ನು, ಅಂದರೆ ನಾವು ಮೇಲ್ ಕಳಿಸೋದು ಅಥವಾ ಏನಾದ್ರು ಲೆಟ್ರ್ ಕಳಿಸೋದಾದರೆ ಯಾವ್ದು ಅಡ್ರೆಸ್ ಕೊಡ್ತೀರಾ ಅದನ್ನು ಇಲ್ಲಿ ಅಡ್ರೆಸ್ ಫಾರ್ ಕಮ್ಯುನಿಕೇಷನ್ನು, ಹಾಗೆ ಪರ್ಮನೆಂಟ್ ಅಡ್ರೆಸ್ಸು, ನಿಮ್ಮದು ವ್ಯಾಲಿಡ್ ಇಮೇಲ್ ID, ಹಾಗೆ ಮೊಬೈಲ್ ನಂಬರ್ ಇಟ್ಕೊಳ್ಳಿ. ಯಾಕಂದರೆ ಇವಾಗ ಡಿಜಿಟಲ್ ಇಂಡಿಯಾ ಅಂತ ಆದಮೇಲೆ SMS ಇಲ್ಲ ಅಂತಂದರೆ ನಿಮ್ಮದು ಇಮೇಲ್ ಐಡಿಗೆ ಯಾವ ಕಾಲ್ ಲೆಟ್ರು ಅದೆಲ್ಲ ಕಳಿಸ್ತಿರ್ತಾರೆ. ಆಲ್ಮೋಸ್ಟ್ ಹಾರ್ಡ್ ಕಾಪಿ ಕಳಿಸೋದು ಇನ್ಮೇಲೆ ಬಂದಾಗುತ್ತೆ, ಯಾಕಂದರೆ ಗ್ರೀನ್ ಎನ್ವಿರಾನ್ಮೆಂಟು ಅಥವಾ ಸೇವ್ ಎನ್ವಿರಾನ್ಮೆಂಟು, ಸೇವ್ ಪೇಪರ್ ಅಂತ ಹೇಳ್ಬಿಟ್ಟು ಅದೆಲ್ಲ ಬಂದಾಗುತ್ತೆ. ಅದಕ್ಕಾಗಿ ನಿಮ್ಮದು ಇಮೇಲ್ ವ್ಯಾಲಿಡ್ ಇಮೇಲ್ ಐಡಿ ಹಾಗೆ ಮೊಬೈಲ್ ನಂಬರ್ನ ಇಟ್ಕೊಂಡಿರಿ. ಮತ್ತು ಇದ್ರ ಒಂದು ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ನಿಮ್ಮದು SSC ಕ್ವಾಲಿಫಿಕೇಷನ್ ಅಥವಾ ಎಕ್ಸ್ಪೀರಿಯೆನ್ಸು ಅಥವಾ ಕ್ಯಾಶ್ ಸರ್ಟಿಫಿಕೇಟನ್ನು ನೀವಿಲ್ಲಿ ಇದಕ್ಕೆ ಜೊತೆಗೆ ಅಟ್ಯಾಚ್ ಮಾಡಿಬಿಟ್ಟು ನಾವು ಹೇಳಿರ್ತಕ್ಕಂಥ ಅಡ್ರೆಸ್ಸಿಗೆ ಕಳಿಸ್ಬೇಕಾಗುತ್ತೆ. ಧನ್ಯವಾದಗಳು. ಈ ಒಂದು ಉದ್ಯೋಗದ ಮಾಹಿತಿ ನಿಮಗೆ ಇಷ್ಟ ಆಗಿದೆಯಾ? ಹಾಗಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.